ಏನ್ ಮತ್ತೆ ಹೇಗ್ ನಡೀತಾ ಇದೆ ನಿನ್ನ ಕುಸ್ತಿ ತಯಾರಿ? ಮನೆಗೆ ವಾಪಸ್ ಬಂದಿದ್ದೀನಿ ಮಾಮ. ಯಾಕೋ ಕುಸ್ತಿ ಆಡಲ್ವಾ ನೀನೀಗ? ಆಡ್ಬೇಕು ಮಾಮ. ಮತ್ತೆ ಏನ್ ಅಡಚಣೆ ಅದಕ್ಕೆ? ಏನಿಲ್ಲ ಮಾಮ. ಮಾಮ ಎಲ್ಲಾನು ಇದೆ, ಆದ್ರೆ ಯಶಸ್ಸು ಸಿಕ್ತಿಲ್ಲ. ಇವನು ಯಾರು? ನನ್ನ ಗೆಳೆಯ ಮಾಮ. ಹನುಮ ಅಲ್ವಾ ನಿನ್ನ ಹೆಸರು? ಸರಿಯಾಗಿ ಹೇಳಿದ್ರಿ ಮಾಮ, ನಿಮ್ಗಂತೂ ಎಲ್ಲ ತಿಳಿದಿದೆ ಮಾಮ. ಕೆಂಪು ಮಣ್ಣ ಮೈಗೆ ಮೆತ್ಕೊಂಡು ದೇಹನ ಚೆನ್ನಾಗಿ ತಯಾರು ಮಾಡ್ಬೇಕು, ಚೆನ್ನಾಗಿ ಕುಸ್ತಿ ಆಡ್ಬೇಕು. ಹೌದು ಮಾಮ, ಕುಸ್ತಿ ಆಡ್ಬೇಕು ನಾನು. ಮಾಮ ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಯ್ತಾ? ಹೌದು. ಏನಾದ್ರೂ ಅಡಚಣೆ ಇದ್ರೆ ಮಾಮ ಹತ್ರ ಹೇಳಿ. ಹೌದು. ಅಯ್ಯೋ ಜ್ಯೋತ್ಯ ಹೇಳಪ್ಪ ನೀನು, ಮಾಮ ಎದುರಿಗೆ ಇದಾರಲ್ವಾ, ಈಗ ಹೇಳಲಿಲ್ಲ ಅಂದ್ರೆ ಮತ್ತಾವಾಗ ಹೇಳ್ತೀಯ? ಮಾಮ ನಿಮ್ಮ ಆಶೀರ್ವಾದ ಸಿಕ್ಕಿದ್ರೆ ಎಲ್ಲ ಒಳ್ಳೇದಾಗುತ್ತೆ ನೋಡಿ. ಮನೇಲಿ ಅವ್ವ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ಮಾಮ. ಓ ಮಾಮ, ಅವಳ ಕನಸು ಜ್ಯೋತಿಯ ದೊಡ್ಡ ಹೆಸರು ಗಳಿಸ್ಬೇಕು ಅಂತ ಅದನ್ನೇ ಕಾಯ್ತಿದ್ದಾಳೆ ಅವಳು. ತಾಯಿಯ ಕರುಳು ಮಗನ ಬಗ್ಗೆ ಯೋಚನೆ ಮಾಡೋದು ಸಹಜ. ಮಾಮ ನಾನು ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಹೌದು ಮಾಮ. ಅಯ್ಯೋ ನಾನ್ ಮನೆಗೆ ಬಂದು ಏನ್ ಮಾಡ್ಲಿ? ನಂಗೆ ತುಂಬಾ ಆಸೆ ಮಾಮ ನಿಮ್ ಸೇವೆ ಮಾಡ್ದಂಗಾಗತ್ತೆ. ಸೇವೆ ಮಾಡ್ಬೇಕು ಅಂದ್ರೆ ಇಲ್ಲೇ ಜಾಗದಲ್ಲಿ ಉಳ್ಕೊಳ್ಳಿ. ನಂಗೆ ಉಳಿಯಕ್ ಸಮಸ್ಯೆ ಇಲ್ಲ ಮಾಮ, ನಮ್ಮ ಮನೆಗೆ ಬಂದು ಉಳ್ಕೊಂಡ್ರೆ ಅದು ತುಂಬಾನೇ ಒಳ್ಳೇದಾಗ್ತಿತ್ತು ನೋಡಿ ಮಾಮ. ಏನೋ ಮುಚ್ಚಿಡ್ತಾ ಇದ್ದಾನೆ ಇವನು.